ಇಂದಿನ ಕಾಂಗ್ರೆಸ್ ಪಕ್ಷದ ಅಡಿಗಲ್ಲ ಸಮಾರಂಭವನ್ನು ನೆರವೇರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಶ್ರೀಧರ್ ಬಾಬು ಅವರೇ, ಈಶ್ವರ್ ಖಂಡ್ರೆ ಅವರೇ, ಶರಣಬಸಪ್ಪ ದರ್ಶನಾಪುರ್ ಅವರೇ, ರಾಜಶೇಖರ್ ಪಾಟೀಲ್ರೇ, ಬಾಬುರಾವ್ ಚಿಂಚನ್ಸೂರ್ ಅವರೇ, ಚನ್ನಾರೆಡ್ಡಿ ಅವರೇ, ರಾಜ ವೆಂಕಟಪ್ಪ ನಾಯಕ್ ಅವರೇ, ಅರವಿಂದ್ ಕುಮಾರ್ ಅರಳಿ ಬೀದರಿಂದ, ಶರಣಪ್ಪ ಮಟ್ಟೂರ್ ಅವರೇ, ಹಂಪಣ್ಣಗೌಡ ಬಾದರ್ಲಿ ಅವರೇ, ಅಜಯ್ ಸಿಂಗ್ MLA ಅವರೇ, ಕನಿಷ್ ಫಾತಿಮ ಅವರು ಹೋಗಿದ್ದಾರೆ ಈಗಾಗಲೇ ಬಂದಿದ್ದರು, ಮರಿಗೌಡ್ರೆ ಹಾಗೂ ವಸಂತ ಕುಮಾರ್ ಅವರೇ, ಡೇವಿಡ್ ಅವರೇ, ಬಸರೆಡ್ಡಿ ಅವರೇ ಮತ್ತು ಶ್ರೀ ಸಿರಣಿ ಕುಮಾರ್ ಅವರೇ, ಚಿದಾನಂದಪ್ಪನವರೇ, ಅಲ್ಲಂಪ್ರಭು ಪಾಟೀಲ್ರೇ ಹಾಗೂ ರೇವು ನಾಯಕರೇ ಮತ್ತು ವೆಂಕಟಪ್ಪ ನಾಯಕರೇ ಹಾಗೂ ನಮ್ಮ ಪಕ್ಷದ ಶ್ರೀ ಸತ್ಯ ಅವರೇ, ಶ್ರೀ ನಾಗನಾಥರಾವ್ ಅವರೇ, ನಾರಾಯಣರಾವ್ ಅವರೇ, ಸಿಲ್ಲಿಂಗರೆಡ್ಡಿ ಅವರೇ, ಶರಣಪ್ಪ ಅವರೇ ಹಾಗೂ ಕಾಮರೆಡ್ಡಿ ಅವರೇ ಮತ್ತು ಸಾಕಷ್ಟು ನಮಗೆ ಕೆಲಸ ಮಾಡಿದಂಥ ಮತ್ತು 55 ವರ್ಷದಿಂದ ನನಗೆ ಪರಿಚಯ ಇರತಕ್ಕಂಥ ಎಲ್ಲ ನಾಯಕರು ನನ್ನ ಎದುರುಗಡೆ ಕೂತಿದ್ದಾರೆ, ನನ್ನ ಹಿಂದೆ ಕೂತಿದ್ದಾರೆ, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಮತ್ತು ಎಷ್ಟೋ ಜನ ಅವರ ಮುಖಗಳು ನನಗೆ ಕಾಣ್ತಾ ಇಲ್ಲ. ಕಾರಣ ಇಷ್ಟೊಂದು ಜನಸಂಖ್ಯೆಯಲ್ಲಿ ನಮ್ಮ ಕೆಲಸ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ನಾನು ಪ್ರಥಮವಾಗಿ 1972ರಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಂದಿರಾ ಗಾಂಧೀಜಿಯವರು, ದೇವರಾಜ್ ಅರಸ್ ಅವರು ನನಗೆ ಟಿಕೆಟ್ ಕೊಟ್ಟಿದ್ರು. ನಾನು ಸೇಡಂಕ್ಕೆ ನನಗೆ ಕೊಡಿ ಅಂತ ಕೇಳಿದ್ದೆ. ಆದರೆ ಧರ್ಮರಾವ್ ಅಫ್ಜಲ್ಪುರ್ಕರ್ ಮತ್ತು ದೇವರಾಜ್ ಅರಸ್ ಹೇಳಿದ್ರು ನೀವು ಗುರುಮಂಡ್ಕಲ್ಗೆ ಹೋಗಬೇಕು ಅಂತ. ನಾನು ಹೇಳಿದೆ ಸ್ವಲ್ಪ ನನಗೆ ಭಾಷೆ ಬರೋದು ಭಾಳ ಕಷ್ಟ, ಅಲ್ಲಿ ನನ್ನ ಭಾಷೆ 30-40 ಹಳ್ಳಿಗಳಲ್ಲಿ ಅರ್ಥ ಆಗಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗೋದಿಲ್ಲ, ಅದಕ್ಕಾಗಿ ನೀವು ಅಲ್ಲಿ ನನಗೆ ಯಾಕೆ ಕಳಿಸ್ತೀರಿ, ಸೇಡಮ್ ಅಂದ್ರೆ ನನಗೆ ಸ್ವಲ್ಪ ಪರಿಚಯ ಇದೆ, ಅಲ್ಲಿ ನಮಗೆ ಸ್ವಲ್ಪ ಬೀಗರ ನೆಂಟರು ಇದ್ದಾರೆ, ಅಟ್ಲೀಸ್ಟ್ ಏನಾದರೂ ನಾನು ಅಲ್ಲಿ ಉಸಿರಾಡ್ಬೋದು ಅಂತ ಹೇಳ. ಆವಾಗ ದೇವರಾಜ್ ಅರ್ಸ್ ಅವ್ರು ಹೇಳಿದ್ರು ಏನಯ್ಯ ಎಲ್ಲವರು ಎಲ್ಲಿ ಕೊಡ್ರಿ ಟಿಕೆಟ್ನ ಹೋಗ್ತೀನಂತಾರೆ, ನೀನು ಬರೇ ನನಗೆ ಸೇಡಮ್ಗೆ ಹೋಗ್ಬೇಕು ಅಂತ ಹೇಳ್ತಿಲ್ಲ, ಹೋಗಿ ಇಲ್ಲೇ ಹೋಗು ಗುರುಮಠಕಲ್ಲಿ ಗೆದ್ದು ಬರ್ತಿ, ಗೆದ್ದು ಬಂದ್ರೆ ಮುಂದೆ ನಾನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ನನಗೊಂದು ಸ್ವಲ್ಪ ಒಂದು ಧೈರ್ಯ ಕೊಟ್ರು, ಯಾಕಂದ್ರೆ ಈ ಯಾದಗಿರಿ ಭಾಗ ಬಹಳ ಅತ್ಯಂತ ಹಿಂದುಳಿದಂತ ಭಾಗ ಇತ್ತು. ನಾವೆಷ್ಟೋ ಸಲ ಇಲ್ಲಿ ನಮ್ಮ ಸೈದಾಪುರ್ನಲ್ಲಿ ಬಂದಾಗ ಇಲ್ಲೇನು ಬೋರ್ಡಿಂಗ್ ಇರಲ್ಲ, ಲಾಜಿಂಗ್ ಇಲ್ಲ, ಖಾನಾವಳಿಗಳಲ್ಲಿ ಇಲ್ಲ ಅಂದ್ರೆ ಮೊದಲು ನಾವು ಸಿದ್ದರಾಮರೆಡ್ಡಿ ಅವರು ಪಾಪ ಅವ್ರು ನನಗೆಲ್ಲ ಕಡೆ ತಗೊಂಡು 72ರ ಎಲೆಕ್ಷನ್ದಲ್ಲಿ ತಿರುಗಾಡ್ತಿದ್ರು ಊರು ಊರಿಗೆ. ಇಲ್ಲಿ ಅವ್ರಿಗೆ ಪರಿಚಯ ಇರತಕ್ಕಂಥ ಮಲ್ಲಣ್ಣಗೌಡರು, ಈಗ ಅದು ಅವ್ರ ಅಡತಿ ಅದಾನೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ನಾವು ಇಲ್ಲಿ ಸೈದಾಪುರಕ್ಕೆ ಬಂದರೆ ಅಲ್ಲಿ ಬರ್ತಿದ್ದೇವೆ, ಅಲ್ಲಿಂದ ಭಾಷಣ ಮಾಡಬೇಕಾದ್ರೆ ಇಲ್ಲಿ
ಅಂಗಡಿಯಲ್ಲಿ ದೋಖಾನಿದೆನಾ ಯಾರ್ದಿತ್ತು ಮೊದಲು ಅದು ಗೊತ್ತಿಲ್ಲ. ಈಗ ಅಲ್ಲಿ ನಿಂತು ಸಂತೆಯಲ್ಲಿ ಭಾಷಣ ಮಾಡೋದು ಮಾಡಿ ಜನರಿಗೆ ತಿಳಿಸಿ ಹೇಳ್ತಿದ್ದೀವ, ಜನ ಹುಮ್ಮಸ್ಸಿನಿಂದ ಚಪ್ಪಾಳೆ ಬಾರಿಸಿ ಬಲಶಾಲಿ ಮತ್ತು ಒಂದು ಈ ಭಾಗದಲ್ಲಿ ಪ್ರಭಾವಿ ವ್ಯಕ್ತಿಗಳಿದ್ರೂ ಕೂಡ ಬಡ ಜನತೆ ಸ್ವತಃ ಎದ್ದು ನೀವು ಚಿಂತೆ ಮಾಡಬೇಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ನಾನು ಗೆದ್ದು ಬಂದೆ. ಅದಕ್ಕಾಗಿ ಎಲ್ಲರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇಲ್ಲಿ ಬರುವಾಗ ಶಿವಕುಮಾರ್ 153 ಹಳ್ಳಿಗಳಲ್ಲಿ 5 ಹಳ್ಳಿಗೆ ಲೈಟ್ ಇದ್ದು, 5 ಹಳ್ಳಿಗೆ. ತಾಂಡಾಗಂತೂ ಇಲ್ಲೇ ಇಲ್ಲ. ತಾಂಡಾಗಳಿಗೂ ನಾವು ಕೊಟ್ಟೇವೆ, ಹಳ್ಳಿಗಳಿಗೂ ಲೈಟ್ ಕೊಟ್ಟೇವೆ, ರಸ್ತೆ ಕೊಟ್ಟೇವೆ, ಅನೇಕ ಕೆರೆಗಳು ಕಟ್ಟಿದ್ದೇವೆ, ಭೀಮಾ ರಿವರ್ಗೆ ಬ್ಯಾರೇಜ್ಗಳು ಮಾಡಿದ್ದೇವೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಮತ್ತು ಜನನೂ ಕೂಡ ನನಗೇನು ಕೈ ಬಿಡಲಿಲ್ಲ. ಜನ ಯಾವಾಗಲೂ ನನಗೆ ಸದಾ ಸಪೋರ್ಟ್ ಮಾಡಿಕೊಂಡು ಬಂದರು. ಆದರೆ ನಾನೇನು ಯೋಚನೆ ಮಾಡಿದೆ, 8 ಸಾರಿ ನಾನು ಅಲ್ಲಿಂದ ಗೆದ್ದಿದ್ದೇನೆ. ಇದಕ್ಕೆ ನಾ ಡಿಲಿಮಿಟೇಷನ್ ಕಮಿಟಿದಾಗ ಇದ್ದಾಗ ಒಂದು ಚಾನ್ಸು ಜನರಲ್ದವ್ರಿಗೆ ಮಾಡಿಕೊಡೋಣ ಅಂತ ಹೇಳಿ ನಾನು ಇದು ಜನರಲ್ ಸೀಟ್ ಮಾಡಿಬಿಟ್ಟೆ. ಅದೇ ಒಂದು ದೊಡ್ಡ ತಪ್ಪಾಯಿತು ನಂದು. ಯಾಕಂದರೆ ನಾ ನಿಮಗೆ ಅನುಕೂಲ ಆಗಲಿ ಅಂತ ಮಾಡೋಕ್ಕೆ ಹೋದೆ, ಅದು ಏನಾಯಿತು ಅಂದರೆ ಆಮೇಲೆ ಪೈಪೋಟಿಗಳು ಜಾಸ್ತಿಯಾಗಿ ಅಭಿವೃದ್ಧಿ ಕೆಲಸ ನಿಂತೋದು, ಮತ್ತು ಮುಖಂಡರೇ ಘರ್ಷಣೆ ಮಾಡೋಕ್ಕೆ ಶುರು ಮಾಡಿದ್ರು. ಇದರಿಂದ ನಮ್ಮ ಅಭಿವೃದ್ಧಿ, ಯಾದಗಿರಿ ಜಿಲ್ಲೆ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿನೂ ಕೂಡ ಸ್ವಲ್ಪ ಮಟ್ಟಿಗೆ ಕುಂಠಿತ ಆಯಿತು. ಆದರೆ ಈಗ ನನಗೆ ನಿಮ್ಮ ಆಶೀರ್ವಾದದಿಂದ ಬಹುಶಃ ಯಾರಿಗೂ ಇಂಥ ಅವಕಾಶ ಸಿಗೋದಿಲ್ಲ. ಮಹಾತ್ಮ ಗಾಂಧಿಯವರು 1924 ಬೆಳಗಾಂನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಅದು ಆದಮೇಲೆ ನಿಜಲಿಂಗಪ್ಪನವರಾದರು. ಅದು ಆದಮೇಲೆ ಮೂರನೇದಾಗಿ ನನಗೆ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇಡೀ ದೇಶದಲ್ಲೇ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಅದು ಏನೋ ನಿಮ್ಮ ಆಶೀರ್ವಾದ ಬಲನೋ ಅಥವಾ ನಿಮ್ಮ ಒಂದು ನನ್ನ ಬಗ್ಗೆ ಇರತಕ್ಕಂಥ ನಿಶ್ಚಯನೋ, ಆ ಕೆಲಸ ಕೊಡ್ತು. ಗುರುಮಠಕಲ್ನಿಂದ ಗುಲ್ಬರ್ಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟರು. ಅದಕ್ಕೆ ನಿಮ್ಮ ಆಶೀರ್ವಾದದಿಂದಲೇ ನಾನು ಸಂವಿಧಾನದಲ್ಲಿ ಬದಲಾವಣೆ ಮಾಡಿ ಆರ್ಟಿಕಲ್ 371J ತಂದಿದ್ದು ನಿಮ್ಮಿಂದ 7 ಜಿಲ್ಲೆಗೆ ಇವತ್ತು ಅನುಕೂಲ ಆಯ್ತು. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಮೈನತ್ಕರ ಮುರುಘಾ ಅಂಡಾ ಕಾಯ ಫಕೀರ್ ಅಂದಂಗೆ ನಾವು ಈ ಭಾಗದಿಂದ ಹೋಗಿದ್ದೇವೆ. ಅದಕ್ಕೆ ಈ ಭಾಗಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ ನಾವು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ 2/3 ಮೆಜಾರಿಟಿ ನಮಗಿಲ್ಲ, ಸಿಂಪಲ್ ಮೆಜಾರಿಟಿನೂ ಇರಲಿಲ್ಲ. ಆದರೆ ಸೋನಿಯಾ ಗಾಂಧಿ ಅವರು ನನಗೆ ಕೇಳಿದ್ರು, ನಮ್ಮಲ್ಲಿ ಸಿಂಪಲ್ ಮೆಜಾರಿಟಿ ಇಲ್ಲ, ನಾನು ಹೆಂಗೆ ಆಶ್ವಾಸನೆ ಕೊಡಲಿ ಗುಲ್ಬರ್ಗಾದಲ್ಲಿ. ಅದಕ್ಕಾಗಿ ಖರ್ಗೆಜಿ ಇಸ್ಕೆ ಬಾರೆ ಮೇ ಆಪ್ ಸೋಚೋ ಜರಾ ಅಂತಂದರು. ನಾನು ಹೇಳಿದೆ ಅವರಿಗೆ, ಮೇಡಮ್ ಸೋಚನೆ ಕಾ ಕುಛ್ ನಹೀ ಕರ್ನೆ ಕಾ ಹೈ ಆಪ್ ಬೋಲಿಯೇ ಆಗೆ ಕಾ ಕಾಮ್ ಮೈ ಕರ್ತಾ ಹೂ ಅಂದಮೇಲೆ ಅವರು ಧೈರ್ಯ ಗಟ್ಟು ಮಾಡಿ, ಯಾಕಂದ್ರೆ ಅವ್ರು ಸುಳ್ಳು ಎಂದು ಹೇಳಲ್ಲ, ಆಗದೆ ಇರತಕ್ಕಂಥದ್ದು ಆಶ್ವಾಸನೆ ಕೊಡಲಿಲ್ಲ, ಯಾವುದು ಆಗ್ತದೋ ಅದ್ರ ಬಗ್ಗೆ ಮಾತ್ರ ಅವರು ಮಾತಾಡ್ತಾರೆ. ಅವರು ಬಡವರು ಹೊಟ್ಟೆಗೆ ಅನ್ನ ಕೊಡ್ತೀನಂದ್ರು, ಕಾನೂನು ತಂದರು, ನರೇಗಾ ಮಾಡ್ತೀನಂತ ಹೇಳಿದ್ರು, ನರೇಗಾ ಯೋಜನೆ ಮಾಡಿದ್ರು. ಆಮೇಲೆ ಮಕ್ಕಳಿಗೆ ಪುಕ್ಕಟ್ಟೆ ಎಜುಕೇಷನ್ ಕೊಡ್ತಕ್ಕಂಥದ್ದು ನಾ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರು. ಬಡವರ ಬಗ್ಗೆ ಕಣ್ಕರ್ ಇರ್ತಕ್ಕಂಥ ಮಹಾನ್ ನಾಯಕಿ ಯಾರಂದ್ರೆ
ಸೋನಿಯಾ ಗಾಂಧಿಯವರು. ಅದರಲ್ಲಿ ಹೆಣ್ಮಕ್ಕಳಿಗೆ ಅವರು ಬಹಳ ಯಾವಾಗಲೂ ಕೂಡ ಅವರಿಗೆ ಸಹಾಯ ಮಾಡತಕ್ಕಂಥದ್ದು, ಅವ್ರ ಸಪೋರ್ಟಿಗೆ ನಿಲ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ. ಒಂದು ವೇಳೆ ಸೋನಿಯಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಈ ರಿಸರ್ವೇಷನ್ ಪಾಲಿಸಿ ಹೆಣ್ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್, ಮುನ್ಸಿಪಾಲ್ಟಿಯಲ್ಲಿ ಆಗದೆ ಹೋಗಿದ್ರೆ ನಮ್ಮ ಒಂದು ಹೆಣ್ಮಕ್ಕಳಿಗೂ ಇವತ್ತು ಪಂಚಾಯತ್ ಮೆಂಬರ್ ಆಗಲಿ, ಚೇರ್ಮನ್ ಆಗಲಿ, ಅಥವಾ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಲಿ ಆಗಕ್ಕ ಸಾಧ್ಯ ಇರಲಿಲ್ಲ. ಇದು ಯಾರ ಕೊಡುಗೆ? ಇದು ಸೋನಿಯಾ ಗಾಂಧಿ ಕೊಡುಗೆ, ರಾಜೀವ್ ಗಾಂಧಿ ಅವ್ರ ಕೊಡುಗೆ. ಅದಕ್ಕಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾರೋ ಬಂದರು ಇವತ್ತು ಎಲ್ಲ ನಾ ಮಾಡಿಕೊಡ್ತೀನಿ, ಇಲ್ಲ ಧರ್ಮದ ಹೆಸರ ಮೇಲೆ, ಇಲ್ಲ ಜಾತಿ ಹೆಸರ ಮೇಲೆ. ಏನು ಜಾತಿ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ರಾಜಕಾರಣ ಮಾಡಿದ್ರೆ ಹೊಟ್ಟೆ ತುಂಬುತ್ತದಾ? ನಾವು ನೂರಾರು ಕೆರಿ ಮಾಡಿದೇವೆ, ನೂರಾರು ಬ್ಯಾರೇಜ್ ಮಾಡಿದೇವೆ, ನೂರಾರು ಜನರಿಗೆ ನೌಕರಿ ಕೊಡ್ತಕ್ಕಂಥದ್ದು ಮಾಡಿದೇವೆ, ಮೆಡಿಕಲ್ ಸೀಟ್ ಕೊಡ್ತಕ್ಕಂಥದ್ದು ಮಾಡಿದೇವೆ, ಇಂಜಿನಿಯರಿಂಗ್ ಸೀಟ್ ಕೊಡ್ತಕ್ಕಂಥದ್ದು ಮಾಡಿದೇವೆ. ಇವತ್ತು ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು, ಬಿ ಡಿ ಒಗಳು, ಕ್ಲರ್ಕ್ಗಳು ಇವರೆಲ್ಲ ಆಗ್ತಾ ಇದ್ದಾರೋ ಇಲ್ಲೋ? ಇಲ್ಲ, ಒಂದು ಸಿಗ್ತಿರ್ಲಿಲ್ಲ ನಮ್ಮ ಕಡೆ ಒಬ್ಬ ಇನ್ಸ್ಪೆಕ್ಟರ್. ಇವತ್ತು ಅವರೆಲ್ಲ ಸಿಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಈ ಭಾಗಕ್ಕೆ ನೌಕರಿ ಸಿಗಬೇಕಾದ್ರೆ ನಮಗೆ ಏಳು ಜಿಲ್ಲೆಯವರಿಗೆ ಕೊಡಬೇಕು ಅಂತ ಕಾನೂನು ಮಾಡಿದ ಮೇಲೆ, ಇನ್ನೊಂದು ನಮ್ಮ ಶಿವಕುಮಾರ್ ಇದ್ರು, ಆಮೇಲೆ ಶರಣ್ ಪಾಟೀಲ್ ಇದ್ರು, ಶರಣ್ ಬಸಪ್ಪ ಅವರಿದ್ರು, ನಮ್ಮ ಅನೇಕ ನಾಯಕರು, ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಅವರು 8% ರಿಸರ್ವೇಷನ್ ಈ ಏಳು ಜಿಲ್ಲೆ ಬಿಟ್ಟು ಹೊರಗಡೆನೂ ಕೂಡ 8% ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಕೊಡಬೇಕು, ಕಲ್ಯಾಣ ಕರ್ನಾಟಕದವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದು ಕಾನೂನು. ಇಡೀ ದೇಶನಾಗೆ ಇದು ಮೊದಲನೇ ಕಾನೂನು ಅನ್ನತಕ್ಕಂಥ ಮಾತನ್ನು. ಇದು ಯಾರಿಗೆ ಗೊತ್ತಿಲ್ಲ? ಔಟ್ಸೈಡ್ ನಮ್ಮ ಲಿಮಿಟ್ ಬಿಟ್ಟು ನಿಮ್ಮಲ್ಲಿ ಏನು ಕೊಡಬೇಕು ಕೊಡ್ತಾರೆ. ಅದು ಅಲ್ಲದೆ ನಿಮಗೆ ಹೊರಗಡೆನೂ 8% ಇದೆ. ಅದು ಕ್ಲರ್ಕ್ ಪೋಸ್ಟ್ ಇರ್ಬೋದು, ಟೀಚರ್ ಪೋಸ್ಟ್ ಇರ್ಬೋದು, ವಿಧಾನಸೌಧದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಅಡ್ಮಿಷನ್ ಇರ್ಬೋದು. ಇಂತಿಂಥ ಕೆಲಸ ಎಲ್ಲಿವರೆಗೆ ಸಂವಿಧಾನ ಇದೆ ಅಲ್ಲಿವರೆಗೆ ಈ ಹೈದರಾಬಾದ್ ಕರ್ನಾಟಕ ಕೊಟ್ಟಂತ ಕೊಡುಗೆ ಕಾಯಂ ಆಗಿ ಉಳಿತದೆ. ಬರೇ ಶಿವಕುಮಾರ್ ನಾಲ್ಕು ತಲೆಮಾರಿ ಅಲ್ಲ, ಸಂವಿಧಾನ ನೀವು ಎಲ್ಲಿವರೆಗೆ ಉಳಿಸ್ತಿರೋ ಅಲ್ಲಿವರೆಗೆ ಕಲ್ಯಾಣ ಕರ್ನಾಟಕ ಜನರಿಗೆ ಇದು ಸಿಗ್ತದೆ. 100 ವರ್ಷ, 200 ವರ್ಷ ಸಂವಿಧಾನ ಇರೋವರೆಗೆ ಇದು ಶಾಶ್ವತ. ಇದಕ್ಕೆ ಯಾರು ಹೊಳಸಕ್ ಆಗೋದಿಲ್ಲ. ಅದಕ್ಕಾಗಿ ನಾವಿದನ್ನು ಮರಿಬಾರದು. ಸಣ್ಣ ಪುಟ್ಟು ಇರ್ತವೆ, ಇವೆಲ್ಲನೂ ಕೂಡ ಯೋಚನೆ ಮಾಡಬೇಕು. ಇನ್ನೊಂದು ವಿಶೇಷವಾಗಿ ಇವತ್ತು ಒಳ್ಳೆ ಬಾಬುರಾವ್ ಚಿಂಚನ್ ಸರ್ನು ನಮ್ಮ ಪಾರ್ಟಿಗೆ ಮೊನ್ನೆ ಸೇರಿದ್ದಾರೆ. ಅವರಿಗೆ ಒಂದೇ ಒಂದು ನಾ ಹೇಳ್ತಾ ಇದ್ದೀನಿ, ಈಗೇನು ನೀವು ಬಂದಿರಿ, ಇದೇ ಪಾರ್ಟಿಯಲ್ಲಿ ಉಳಿಬೇಕು. ಇದಕ್ಕೆ ಬಿಟ್ಟು ಇನ್ನೊಂದು ನಿಮಗೆ ನುಕ್ಸಾನ್ ಆಗಲಿ, ನಾನು ನಿಮಗೆ ನುಕ್ಸಾನ್ ಆಗಲಿ, ಲಾಭ ಆಗಲಿ, ಒಂದೇ ಮನೆಯಲ್ಲಿರಬೇಕು, ಒಂದೇ ಪಾರ್ಟಿಯಲ್ಲಿರಬೇಕು. ನನಗೆಷ್ಟೋ ಸಾಲ, ಮುಖ್ಯಮಂತ್ರಿ ಪದವಿ ತಪ್ಪಿದ್ರು ನಾನು ಯಾರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. 52 ವರ್ಷ ನಿಮ್ಮ ಆಶೀರ್ವಾದದಿಂದ ಇವತ್ತು ನಾನು ರಾಜಕೀಯದಾಗಿದ್ದೀನಿ. MLA ಆಗಿ 49 ವರ್ಷ, ರಾಜ್ಯಸಭಾ ಮೆಂಬರ್ ಆಗಿ 3 ವರ್ಷ, ಹೆಚ್ಚು ಕಡಿಮೆ 52 ವರ್ಷ. ಬಹುಶಃ ದೇಶದಲ್ಲಿ ಸತತವಾಗಿ ಯಾರೂ ಇಲ್ಲ, ನಿಮ್ಮ ಗುರುಮಠಕಲ್ ಪ್ರತಿನಿಧಿ ಆಗಿ ನಾನು ಮಾತ್ರ ಈ ಜಾಗವನ್ನು ಮಾಡಿ. ಅದಕ್ಕಾಗಿ ಬಂಧುಗಳೇ, ನೀವು ಯಾವಾಗಲೂ ಇದು ನೆನಪಿನಲ್ಲಿಡಿ. ಇನ್ನೊಂದು, ನಾವು ದೊಡ್ಡ ಕೆಲಸ ಮಾಡಿದ್ದು ಭೀಮಾ ನದಿಗೆ ಒಂದು ದೊಡ್ಡ ಬ್ಯಾರೇಜ್ ಕಟ್ಟಿಸಿ
ಕೆರೆಗಳ ತುಂಬಿಸೋ ಕೆಲಸ. 460 ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿಸಿದ್ದೇವೆ, ಆ ಕೆಲಸ ನಡೆದಿದೆ. ಆದ್ರೆ ಕೆಲವು ಜನ ನನ್ನ ಹೊಲ್ದಂದು ಹೋಗ್ಬೇಡ, ನಿನ್ನ ಹೊಲ್ದಂದು ಹೋಗ್ಬೇಡ. ಸರ್ಕಾರಕ್ಕೆ ಶಕ್ತಿ ಇರ್ತದೆ, ಬಗ್ಗಿಸ್ಬಹುದು, ಆದ್ರೆ ಪ್ರೀತಿಯಿಂದ ತಗೊಳ್ಳೋದು ಬಹಳ ಒಳ್ಳೆಯದು. ಯಾಕಂದ್ರೆ ಯಾವಾಗಲೂ ನಾವು ಒತ್ತಾಯ ಮಾಡೇ ತಗೊಳಕ್ ಹೋದ್ರೆ ಅದು ಕೆಟ್ಟ ಹೋಗ್ತದೆ. ಅದಕ್ಕೆ ಈ ಒಂದು ಕೆರೆಗಳು ತುಂಬಿಸ್ತಕ್ಕಂತ 50-60 ಕೆರೆಗಳು ಒಂದೇ ಇರಿಗೇಷನ್ ಒಂದ್ ಕೆನಲ್ನಿಂದ ತುಂಬಿಕೊಂಡು ಬರ್ತದೆ. ಎಲ್ಲಿ ಯಾವ ರೀತಿಯಾಗಿ ನಾವು ನಮಗೆ ನೆನಪಿದೆ, ಈ ನಮ್ಮ ಕೆರಣಗಿ ಒಂದು ಬ್ಯಾರೇಜ್ಲಿಂದ ಅಲ್ಲಿಂದ ನೀರುಗಳು ತುಂಬುದು ಅಂದ್ರೆ ಪ್ರತಿಯೊಂದು ಕೆರೆಗಳು ತುಂಬ್ಕೋತ್ ಅಜಲಾಪುರವರೆಗೆ ಹೋಗ್ತದೆ. ಅಜಲಾಪುರವರೆಗೆ ಎಷ್ಟು ಕೆರೆಯವ ಅಲ್ಲಿವರೆಗೆ ಹೋಗ್ತದೆ. ಅಲ್ಲಿವರೆಗೆ ನಾವು ಆ ಬ್ಯಾಸ್ಗೆಯಲ್ಲಿ ಕೆನಲ್ ಮಾಡಿದೇವೆ, ಪರ್ಸಿಗಳು ಹಾಕಿ ಆ ಪರ್ಸಿಯಲ್ಲಿ ಕಿತ್ಕೊಂಡು ಹೋಗ್ತಿದ್ರು. ಯಾಕಪ್ಪ ಪುಚ್ಚಣ್ಣ ಎಲ್ಲ ಪರ್ಸಿನೇ ಕಿತ್ಕೊಂಡು ಹೋಗೋದು, ನಾವು ಹಾಕೋದು ಅವ್ರು ರಾತ್ರಿ ಎತ್ಕೊಂಡು ಹೋಗೋದು. ಏನಪ್ಪ ಗಾಂಧಿ ಇವರೆಲ್ಲ ಅವಾಗ ಓಡಾಡ್ತಿದ್ರು, ಅದು ಮಾಡಬೇಕಿದ್ರು ಎಲ್ಲ. ಬಟ್ ನಾ ಒಂದು ಮಾತನ್ನ ಹೇಳ್ತೇನೆ, ನನ್ನ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಏನು ಕೆಲಸ ಮಾಡ್ಕೋತ ಬಂದಿದ್ದಾರೆ ಅವರು ನಿಷ್ಠಾವಂತರು, ಪ್ರಾಮಾಣಿಕರು, ಒಂದು ಪೈಸಾನು ಕೂಡ ಯಾರ್ದು ಮುಟ್ತಿಲ್ಲ ಅಂತ ವ್ಯಕ್ತಿ. ನನಗೆ ಹೇಳ್ತಿದ್ರು ಎಲ್ಲರ ಎಲೆಕ್ಷನ್ ದಲ್ಲಿ ಬೂತ್ ವೈಸ್ ಸಹಾಯ ಮಾಡ್ಬೇಕಂದ್ರೆ, ಏನ್ ಸರ್ ನಾವು ಅಷ್ಟೊಂದು ಕಮ್ಜೋರ್ ಇದ್ದೇವ, ನಮ್ಮೂರಿಂದ ನಾವು ಒಂದು ಚಾಯ್ ಪಾನಿ ಮಾಡ್ಕೊಟ್ ನಮ್ಗೆ ಶಕ್ತಿ ಇಲ್ಲ, ಈ ಮಾತಾಡ್ತಿದ್ರು. ಈಗೆಲ್ಲ ಬಾಬುರವನ ಕಾಲದಾಗ ಎಲ್ಲ ಬದಲಾಯಿಸ್ಬಿಟ್ರು, ಏನ್ ಕೊಡ್ತೀರಿ ಹೇಳ್ರಿ ಅಂತಾರ. ಇವನು ನಿಮ್ಗೆ ಒಂದು ಬೇಕಾ, ಈಗ ಎರಡು ತಗೊಳ್ಳಿ. ಆದರೆ ಅದು ಒಂದು ಎರಡು ಎರಡು ದಿವಸ ನಡೀತದೆ. ಅವರಿಗೆ ಪರ್ಮನೆಂಟ್ ಆಗಿ ಡೆವಲಪ್ಮೆಂಟ್ ಕೆಲಸ ಕೊಡಬೇಕು, ಹೊಟ್ಟೆ ತುಂಬ ಕೆಲಸ ಕೊಡಬೇಕು, ಕೈ ಕೆಲಸ ಕೊಡಬೇಕು, ಎಂಪ್ಲಾಯ್ಮೆಂಟ್ ಕೊಡಬೇಕು. ಮತ್ತು ಪ್ರೀತಿಯಿಂದ ನಾವೆಷ್ಟು ಅವ್ರಿಗೆ ಬೆಳೆಸ್ತೇವೋ, ಹೆಣ್ಮಕ್ಕಳಿಗಾಗಲಿ ಯುವಕರಿಗಾಗಲಿ, ಅಷ್ಟು ನನಗೆ ನಮ್ಮೆಲ್ಲರಿಗೆ ಖುಷಿ ಆಗ್ತದೆ. ನಾ ಎಂದೂ ಕೂಡ ನನ್ನ ವೋಟರ್ಸೇ ಇನ್ವಿಸಿಬಲ್, ನಾನು ಎಂದೂ ಕೂಡ ನನ್ನ ವೋಟರ್ಸ್ ವಿಸಿಬಲ್ ಇಲ್ಲ ಅಂದ್ರೆ ಎಲ್ಲಾರ ಹೋದ್ರೆ ಓ ಅಂತ ಟಾಳಿ ಬಾರಿಸಲ್ಲ. ಅವ್ರೇನಪ್ಪ ಅಂದ್ರೆ ವೋಟ್ ಮಾತ್ರ ಖಾತ್ರಿಯಿಂದ ನನಗೆ ಹಾಕೋ ಎಂದು. ಇದಕ್ಕೆ ದೇವರಾದರ್ಶ ಇದೇ ಹೇಳ್ತಿದ್ರು. ಅವ್ರಿಗೊಬ್ರು ಕೇಳಿದ್ರು, ಏನು ನೀವೆಲ್ಲ ಇಷ್ಟು ಕೆಲಸ ಮಾಡಿರಿ, ನಿಮ್ ಜನನೇ ಯಾರು ಚಪ್ಪಾಳಿನೂ ಬಾರಿಸಲ್ಲ ಮತ್ತು ಇದನ್ನು ಬಂದಿಲ್ಲ, ಯಾಕೋ ಜನರ ರೆಸ್ಪಾನ್ಸ್ ಕಮ್ಮಿ ಅದ ಅಂತೇಳಿ ಗುಲ್ಬರ್ಗಾದಲ್ಲಿ ಅವ್ರಿಗೆ ಈ ಮಾತು ಕೇಳಿದ್ರು. ಆವಾಗ ದೇವರಾಜರ್ಸ್ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು, ನನ್ನ ವೋಟರ್ಸು ಇನ್ವಿಸಿಬಲ್ ಇದ್ದಾರೆ, ಯಾರ ಕಣ್ಣಿಗೆ ಕಾಣಲ್ಲ, ಆದ್ರೆ ಅವ್ರು ಹೋಗಿ ಕೈಗೆ ಗುದ್ದುತ್ತಾರೆ ಮತ್ತು ವೋಟ್ ಎಲ್ಲ ಬರ್ತಾರೆ. ಅದಕ್ಕಾಗಿ ನಾವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ಕೂಡ ನಾವು ಪಕ್ಷ ತತ್ವಲಿಂದನೇ ನಮಗೆಲ್ಲ ಸಿಕ್ಕಿದ್ದು. ಭೂ ಸುಧಾರಣೆ ಕಾನೂನು, ಸೈಟ್ಸ್ ಕೊಡ್ತಕ್ಕಂಥದ್ದು, ಓಲ್ಡ್ ಏಜ್ ಪೆನ್ಷನ್ ಕೊಡ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಕಾನೂನಿನಿಂದ. ಇದು ಒಬ್ರು ನಿಮಗೆ 500 ರೂಪಾಯಿ ಒಂದ್ ದಿವಸಕ್ಕೆ ಕೊಡ್ಬೋದು, ಆದರೆ ಒಂದು ಸ್ಕೀಮ್ ಮಾಡಿದ್ರೆ, ಒಂದು ಯೋಜನೆ ಮಾಡಿದ್ರೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗ್ತದೆ. ಆ ಕೆಲಸನೇ ನಾವು ಮಾಡ್ಕೊಂಡು ಬಂದಿದ್ದು. ಈಗೂ ಆರ್ಟಿಕಲ್ 371 ಜೈಲಿಂದ ಯಾರಿಗೋ ಒಂದು ನೌಕರಿ ಇಸ್ಕೊಟ್ರಲ್ಲ, ಅದರಿಂದ ಸಾವಿರಾರು ನೌಕರಿಗಳು ಸಿಗ್ತಾ ಇವೆ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾನು ಈಗ ಇದರ ಬಗ್ಗೆ ಕಮ್ಮಿ ಹೇಳ್ತೇನೆ. ಕೆಲವು ಮುಂದೆ ನೀವೆಲ್ಲ ಚುನಾವಣೆ ಬಂದಾಗ ಬುದ್ಧಿವಂತರಿದ್ದೀರಿ, ನೀವು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಕಾಪಾಡಿಕೊಂಡು ಬಂದಿರಿ, ಈ ಸಾರಿನೂ ಕೂಡ
ಮರ್ಯಾದೆ ಕಾಪಾಡ್ತೀರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಮತ್ತು ಏನು ಮುಂದೆ ಕೆಲಸ ಆಗಬೇಕು, ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲರಿಗೆ ಎಂ ಬಿ ಪಾಟೀಲ್ ಇರ್ಬೋದು, ನಮ್ಮ ಖಂಡ್ರೆ ಅವರು ಇರ್ಬೋದು, ಅಥವಾ ವೇದಿಕೆ ಮೇಲೆ ಕುಣಿತ ಶರಣ ಬಸಪ್ಪ ಅವರು ಇರ್ಬೋದು, ರಾಜಶೇಖರ್ ಎಲ್ಲರು, ಈ ಕೆಲಸ ನಮ್ಮ ಸರ್ಕಾರ ಬಂದರೆ ನಾನು ಅವ್ರ ಕೈ ಹಿಡಿದು ಕೆಲಸ ಮಾಡಿಸ್ತಕ್ಕಂಥದ್ದು ಮಾಡ್ತೇನೆ ಅನ್ನತಕ್ಕಂಥ ಮಾತಿದೆ. ಇಲ್ಲದ್ರೆ ನೋಡಪ್ಪ ನೀ ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ನೀನು ಹೋಗು ಅಂತ ಹೇಳಿ. ಈಗೇನು ನನಗೇನು ನಂದೇನು ನುಕ್ಸಾನಿಲ್ಲ, ಎಲ್ಲರೂ ಸರಿ ಜಗಳ ಆಡ್ಕೋತ ಹೋಗ್ಬೋದು. ಯಾಕಂದ್ರೆ ನನಗೇನಾದರೂ ಆಸೆ ಇದ್ರೆ ಮನುಷ್ಯ ಹೆದರ್ತಾನೆ, ನನಗೇನು ಆಸೆನೇ ಇಲ್ಲ. ನನಗೊಂದೇ ಒಂದು ಆಸೆ, ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಇದು ನಂದೊಂದೇ ಮಂತ್ರ. ಅದಕ್ಕಾಗಿ ನಾ ಹೋರಾಟ ಮಾಡ್ತೇನೆ. ಯಾರು ಬೇಕು ಅವ್ರು ಸರಿ ನಮಗೆ ತೊಂದರೆ ಕೊಟ್ಟರೆ ಅವ್ರಿಗೂ ನಾನು ಸಮಜಾಯಿಸೋದು ಶಕ್ತಿ ಇದೆ. ಬೇಕಂತ ಮಾಡಿದ್ರೆ ನಮ್ಮ ಹತ್ರನು ಅಸ್ತ್ರ ಇರ್ತವೆ. ಕೆಲವು ಸಲ ಏನಾಗ್ತದೆ ಮನುಷ್ಯ, ಈಗಂತೂ 81 ವರ್ಷ ನಡೆದಿದೆ, ವಯಸ್ಸಾದ್ಮೇಲೆ ಭಾಳ ಮಂದಿ ಮೆತ್ತಗಾಗ್ತಾರೆ. ನಾನೇನು ಮೆತ್ತಗಾಗವಲ್ಲ, ಉಸಿರು ಇರೋವರಿಗೆ ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ, ಕರ್ನಾಟಕ ಪರವಾಗಿ ಹೋರಾಟ ಮಾಡ್ತೇನೆ, ದೇಶದ ಪರವಾಗಿ ಹೋರಾಟ ಮಾಡ್ತೇನೆ, ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡ್ತೇನೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಮೊನ್ನೆ ಒಂದು ಮೋದಿ ಸಾಹೇಬರು ಬಂದಿದ್ರು, ನಿಮ್ಗೆ ಗೊತ್ತಿರ್ಬೇಕು, ಬೆಳಗಾವಿನಲ್ಲಿ ಬಂದಾಗ ಅಲ್ಲಿ ಮಾತಾಡುವಾಗ ಅವ್ರು ಹೇಳಿದ್ರು, ಖರ್ಗೆ ಜಿ ತೋ ಕಾಂಗ್ರೆಸ್ಗೆ ಅಧ್ಯಕ್ಷ ಬನೆ, ಅವ್ರ ವೋ ಬಡೆ ಸೀನಿಯರ್ ಲೀಡರ್ ಹೇ, ಹಮ್ ಉನ್ಕಿ ಇಜ್ಜತ್ ಕರ್ತೇ ಹೇ ಅಂತ ಹೇಳ್ತಾ ಅವ್ರು ಏನು ಹೇಳಿದ್ರು, ಲೇಕಿನ್ ಜಬ್ ಜೈಪುರ್ ಮೇ ಕಾಂಗ್ರೆಸ್ ಕಾ ಅಧಿವೇಶನ್ ಹೋ ರಹಾ ಥಾ ತೋ ಜಬ್ ಪ್ರೊಸೆಷನ್ ಮೇ ಜಾ ರಹೇ ಥೇ ಉನ್ಕೆ ಊಪರ್ ಛತ್ರಿ ನಹೀ ಥಾ ಔರ್ ಜೋ ಪೀಚೆ ಚಲ್ ರಹೇ ಥೇ ಉನ್ಕೆ ಸರ್ ಪೆ ಛತ್ರಿ ಥಾ ತೋ ಐಸಿ ಕಾಂಗ್ರೆಸ್ ಕೆ ಅಧ್ಯಕ್ಷ ಕಿ ಹಾಲತ್ ಹೇ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಅಧ್ಯಕ್ಷನ ತಲೆ ಮೇಲೆ ಗಾಂಧಿ ಟೋಪಿ ಇತ್ತು. ಯಾರ ತಲೆ ಮೇಲೆ ಗಾಂಧಿ ಟೋಪಿ ಇರ್ತದೋ ಆಟೋಮ್ಯಾಟಿಕ್ಲಿ ಅವರಿಗೆ ರಕ್ಷಣೆ ಇರ್ತದೆ. ನೀವು ಕರಿ ಟೋಪಿ ಹಾಕ್ತೀರಿ, ನಾವು ಗಾಂಧಿ ಟೋಪಿ ಬಿಳಿದು ಹಾಕ್ತೇವೆ. ನಮ್ಮ ಹಿಂದಿನ ಅಧ್ಯಕ್ಷರ ತಲೆ ಮೇಲೆ ಬಿಳಿ ಛತ್ರಿ ಇತ್ತು, ಮೋದಿ ಅವ್ರ ತಲೆ ಮೇಲೆ ಕರಿ ಛತ್ರಿ ಇತ್ತು. ಕರಿ ಛತ್ರಿ ಯಾರು ಹಿಡ್ಕೊಂಡು ಅವ್ರು ಯಾರ ತಲೆ ಮೇಲೆ ಇಡ್ತಾರೆ, ಯಾರು ಕಪ್ಪ ಹಣದವರಿದ್ದಾರೋ, ಬ್ಲ್ಯಾಕ್ ಮನಿ ಇದೆ ಅದೋ, ಆ ಬ್ಲ್ಯಾಕ್ ಮನಿ, ಬ್ಲ್ಯಾಕ್ ಟೋಪಿ, ಬ್ಲ್ಯಾಕ್ ಛತ್ರಿ. ನಮ್ಮದೇನಂದ್ರೆ ಬಿಳಿ ಟೋಪಿ, ಬಿಳಿ ಛತ್ರಿ, ಎಲ್ಲ ಸ್ವಚ್ಛ. ಅದಕ್ಕೆ ನಮ್ಗೆ ಹಿಂಗೆ ಹೇಳಿದ್ರು ಅವ್ರ ಪಾಪ, ನನ್ನ ಬಗ್ಗೆ ಕನ್ಕರ್ ತೋರಿಸಿ. ಯಾರು ಕನ್ಕರ್ ತೋರಿಸಿದ್ರು, ನನಗೆ ಅಪೋಸಿಷನ್ ಲೀಡರ್ ಮಾಡೋಕ್ಕೆ ಅಡ್ಡಿ ಬಂದಿದ್ದು ಅವರೇ ಪಾರ್ಲಿಮೆಂಟ್ನಲ್ಲಿ. ನಾನು ನಿಂತಾಗ ಎಲ್ಲ ಕಡೆ ನಮ್ಮ ಜನರಿಗೆ ಒಡೆದು ನನ್ನ ವಿರುದ್ಧ ನಿಲ್ಲಿಸಿದ್ದು ಅವರೇ. ಶಾ ಬಂದು ನನ್ನ ವಿರುದ್ಧ ಪ್ರಚಾರ ಮಾಡಿ ಕೆಲಸ ಮಾಡಿದ್ದು ಅವರೇ. ಮತ್ತೆ ಹೇಳ್ತಾರೆ ಖರ್ಗೆಜಿಗೂ ಹಮ್ಮನೆ ಏಕ್, ಅರೆ ಖರ್ಗೆಜಿ ಹಾರೋ ಜಿತ್ತು ಜಿಂದಗಿ ಮೇ ಏಕ್ ಬಾರ್ ಹಾರಾ ಹೂ, ಬಾರಾ ಬಾರ್ ಮುಜೆ ಟಿಕೆಟ್ ಕಾಂಗ್ರೆಸ್ ಕಿ ಮಿಲಿ, ಮೈ ಏಕ್ ಬಾರ್ ಹಾರಾ, ಲೇಕಿನ್ ವೋ ಬಿ ನಿಮ್ಮ ಕುತಂತ್ರದಿಂದ ಸೋತಿದ್ದೀನಿ ಹೊರತಾಗಿ ನನ್ನ ಜನ ನನಗೆ ಸೋಲಿಸಿಲ್ಲ. ನಮ್ಮ ಜನ ನನ್ನ ತತ್ವಕ್ಕೆ ಸೋಲ್ ಉಂಟು ಮಾಡಬೇಕು ಅಂತ ಹೇಳಿ ನೀವು ಮಾಡಿದ್ರೆ ಹೊರತಾಗಿ ನನ್ನ ತತ್ವಕ್ಕೆ ಧಕ್ಕೆ ಆಗಿದೆ. ಆದರೆ ನೀವು RSS BJP ತತ್ವ ಹೇಳ್ಕೊಂಡು ಹೊಂಟೀರಿ, ನಿಮಗೆ ಜಯ ಸಿಕ್ತು. ಆದರೆ
ಅದರಿಂದ ನೀವು ಇಡೀ ಸಮಾಜವನ್ನ ಹಾಳು ಮಾಡ್ತಾ ಇದ್ದೀರಿ, ಇಡೀ ಸಮಾಜವನ್ನ ಕೆಡಿಸ್ತಾ ಇದ್ದೀರಿ. ಇವತ್ತು ಮತ್ತೊಂದು ಹೊಸದು ಎಬ್ಬಿಸಿದ್ದಾರೆ, ಓ ರಾಹುಲ್ ಗಾಂಧೀಜಿನೇ ಬ್ಯಾಕ್ವರ್ಡ್ ಕ್ಲಾಸ್ ಕಾಪ್ಮನ್. ಬ್ಯಾಕ್ವರ್ಡ್ ಕ್ಲಾಸ್ ಕಾಕ್ಯಾವಿ ಮೋದಿ, ಇದು ಫಾರ್ವರ್ಡ್ ಕಮ್ಯುನಿಟಿ. ಇವರು ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಇವರು ಬ್ಯಾಕ್ವರ್ಡ್ ನಲ್ಲಿ ಸೇರಿಸ್ಕೊಂಡ್ರು. ಈ ಕೆಲವು ಜನ ಲೀಡರ್ಸ್ ಹೆಂಗ್ ಮಾಡ್ತಾರೋ, ಯಾರ್ಯಾರು ಬಂದ್ರು ಅವ್ರವ್ರು ಸೇರಿಸ್ಕೊಳ್ಳೋದು, ಇವರು ಹಂಗೆ ಮಾಡಿದ್ರು. ಏನು ಮೋದಿ ಪ್ರಧಾನಮಂತ್ರಿಗಳಿಗೇನಾರಾದ್ರೂ ಅವ್ರಿಗೆ ಅಂದಿದ್ರ? ಆದರೆ ಸುಳ್ಳು ಕೇಸ್, ಅದು ಕೋಲಾರದಲ್ಲಿ ರಾಹುಲ್ ಗಾಂಧೀಜಿ ಅವರು ಎಲೆಕ್ಷನ್ದಲ್ಲಿ 2019ರಲ್ಲಿ ಕೋಲಾರದಲ್ಲಿ ಹೇಳಿತ್ತು, ಅರೆ ನೀರವ್ ಮೋದಿ, ಲಲಿತ್ ಮೋದಿ, ನರೇಂದ್ರ ಮೋದಿ, ಈ ಎಲ್ಲ ಮೋದಿಗಳು ಯಾಕೆ ಹಿಂಗಾಗ್ಯಾರಪ್ಪ, ಸಾವಿರಾರು ಕೋಟಿ ಇಲ್ಲಿ ದೇಶದನ್ನ ತಗೊಂಡು ಹೋಗ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಅವ್ರಿಗೆ ಯಾಕೆ ತಡೆ ಹಿಡಿಯಲ್ಲ ಅಂತ ಹೇಳಿ ಕೇಳಿದ್ರೆ, ಅದಕ್ಕೂ ಅವರು ಇಲ್ಲ ಇದು ಅವಮಾನ ಆಗಿದೆ, ನಮಗೆ ಅವಮಾನ, ಇಲ್ಲಿ ಸಾವಿರಾರು ವರ್ಷದಿಂದ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಯಾರು ಕೇಳ್ತಾ ಇಲ್ಲ. ಇವ್ರ ಮೇಲೆ ಅನ್ಯಾಯ ಆಯ್ತಂತೆ, ಇವ್ರ ಕೇಸ್ ಹಾಕ್ತಾರೆ. ಎಲ್ಲಿ? ಅದು ಹೇಳಿದ್ದು ಕೋಲಾರ್ನಲ್ಲಿ, ಕೇಸ್ ಹಾಕಿದ್ದು ಸೂರತ್ನಲ್ಲಿ. ಹಾಕದಂತವ್ರು ಯಾರು? ದೊಡ್ಡ ವ್ಯಾಪಾರಿ, ದೊಡ್ಡ MLA ಒಬ್ಬರು, ಅವರು ಕೇಸ್ ಹಾಕಿದ್ರು, ಅವ್ರಿಗೆ ಅವಮಾನ ಆಯ್ತಂತೆ. ಅರೆ ನಿನ್ನ ಹೆಸರೇ ತಗೊಂಡಿಲ್ಲ, ನಿನಗೆ ಅವಮಾನ ಹೆಂಗಾಯ್ತಮ್ಮ? ಅದಕ್ಕಾಗಿ ಅವ್ರ ಕೊನೆಗೆ ಒಂದು ಕುತಂತ್ರ ಮಾಡಿದ್ರು. ಇವರೇನು, ರಾಹುಲ್ ಗಾಂಧಿ ಪ್ರತಿ ಸಲ ಇಲ್ಲಿ ಕಪ್ಪು ಹಣದ ಬಗ್ಗೆ, ಅದಾನಿ ಬಗ್ಗೆ ಮಾತಾಡ್ತಾರೆ, ಇವ್ರ ಬಾಯಿ ಬಂದ್ ಮಾಡಿಸ್ಬೇಕು ಅಂತಂದ್ರೆ ಒಂದೇ ಒಂದು, ಇವರಿಗೆ ಪಾರ್ಲಿಮೆಂಟ್ ಹೊರಗಡೆ ಹಾಕಬೇಕು ಅಂತ ಹೇಳಿ 2 ವರ್ಷದ ಶಿಕ್ಷೆ. ಆ ತಕ್ಷಣ ಸಾಯಂಕಾಲ ನೋಟಿಫಿಕೇಶನ್ ಹೊರಡಿಸಿದ್ರು, ಏನಂದ್ರೆ ರಾಹುಲ್ ಗಾಂಧಿ ಅವರು ಅರ್ಹರಿಲ್ಲ, ಸದಸ್ಯರಾಗಿ ಮುಂದುವರೆಯಂಗಿಲ್ಲ. ಲೈಟ್ನಿಂಗ್ ಕಾಲ್ ಇದ್ದಂಗೆ, ಕರೆಂಟ್ ಬಟನ್ ಒತ್ತರೆ ಹಂಗೆ ಲೈಟ್ ಬೀಳ್ತು, ಹಂಗೆ ಅವರಿಗೆ ತೆಗೆದೇ ಬಿಟ್ರು. ಅದಕ್ಕಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಬಡವರಿಗೆ ಕೊಟ್ಟಂತ ಹಕ್ಕು ಉಳಿಬೇಕು. ನಿಮಗೇನು ಸಂವಿಧಾನ ಪ್ರಕಾರ ಏನು ಸಿಕ್ಕಿದೆ? ಈಗ ಹೆಣ್ಣು ಮಕ್ಕಳಿಗೆ ಓಟ್ ಹಾಕೋದ ಅಧಿಕಾರ ಹಿಂದೆ ಇರಲಿಲ್ಲ, ಬಡವರಿಗೆ ಓಟ್ ಹಾಕೋ ಅಧಿಕಾರ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡು ಈ ಸಂವಿಧಾನ ಸ್ವೀಕಾರ ಮಾಡಿ ಯಾವ ದಿವಸ ಅದನ್ನು ಆಚರಣೆಯಲ್ಲಿ ತಂದರು, ಅದೇ ದಿವಸ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಯಾರ್ದು 21 ವರ್ಷ ವಯಸ್ಸಿದೆ ಅವರೆಲ್ಲರಿಗೆ ಸಮಾನವಾದಂತ ಒಂದು ಓಟಿನ ಹಕ್ಕವನ್ನ ಅವ್ರು ಕೊಟ್ಟರು. ಆದರೆ ಈಗ ಅದನ್ನ ಇವರು BJP ಅವರು ಒಂದು ಕುತಂತ್ರ ಮಾಡಿ ಯಾವುದೇ ರೀತಿಯಿಂದ ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ನಾಗ ಬರ್ಗೂಡಬಾರ್ದು, ಇವ್ರಿಗೆ ಹೊರಗಿಡಬೇಕು ಅಂತಕ್ಕಂಥದ್ದು ಅವರು ಕುತಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೆದರೋದಿಲ್ಲ, ನಾವು ಹೋರಾಟ ಮಾಡ್ತೇವೆ, ಮತ್ತು ನಮ್ಮ ಹೋರಾಟ ಇದು ಕೊನೆವರೆಗೆ ಇರ್ತದೆ. ಇದು ಏನೋ 1 ದಿವಸ 2 ದಿವಸ ಅಲ್ಲ, ಇವು ನಾವು ಪ್ರತಿ ರಾಜ್ಯಗಳಿಗೆ, ನಿನ್ನೆ ನಾನು ಮೀಟಿಂಗ್ ಮಾಡಿದೆ, ಮೊನ್ನೆ ಮೀಟಿಂಗ್ ಮಾಡಿದೆ, ಎಲ್ಲರೂ ಕರೆಸಿದ್ದೆ ನಾನು. ದೊಡ್ಡ ದೊಡ್ಡ ಲಾಯರ್ಸ್ ಬಂದಿದ್ರು, ದೊಡ್ಡ ದೊಡ್ಡ ನಮ್ಮ ಪಕ್ಷದ ಮುಖಂಡರು ಬಂದಿದ್ರು, 40-50 ಜನರಿಗೆ ಕರೆಸಿ ಸಲಹೆ ಮಾಡಿ ಕೊನೆಗೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯದಲ್ಲಿ, ಪ್ರತಿ ಬ್ಲಾಕ್ದಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ, ಮತ್ತು ರಾಹುಲ್ ಗಾಂಧಿ ಅವರಿಗೆ ಅನ್ಯಾಯವಾಗಿ
ಏನು ಇವತ್ತು ಡಿಸ್ಕ್ವಾಲಿಫೈ ಮಾಡಿದಾರೋ ಅದನ್ನ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ತಯಾರಾಗಿದ್ದೇವೆ. ಶಿವಕುಮಾರ್ ಅವರಿಗೂ ಈಗಾಗಲೇ ನಾವೆಲ್ಲರೂ ಹೇಳಿದ್ದೇವೆ. ಅವರು ವರ್ಚುವಲ್ ಮೀಟಿಂಗ್ನಾಗ ನಮ್ಮ ಜೊತೆಯಲ್ಲಿದ್ದರು. ಅದಕ್ಕೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಮತ್ತು ರಾಹುಲ್ ಗಾಂಧಿ ಅವರಿಗೆ ಯಾರೂ ಹೆದರಿಸಂಗಿಲ್ಲ, ರಾಹುಲ್ ಗಾಂಧಿ ಯಾರಿಗೂ ಹೆದರೋದೂ ಇಲ್ಲ, ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೇವೆ. ಅದಕ್ಕಾಗಿ ಬಂಧುಗಳೇ, ನಿಮಗೆ ಒಂದೇ ಮಾತು ಹೇಳ್ತೇನೆ, ಯಾವ ಪಕ್ಷ ಬಡವ್ರ ಬಗ್ಗೆ, ಹೆಣ್ಣುಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಚಿಂತೆ ಮಾಡ್ತದೋ ಆ ಪಕ್ಷಕ್ಕೆ ನೀವು ಸದಾ ಬೆಂಬಲವನ್ನು ಕಾಪಾಡಬೇಕು ಅಂತ ಹೇಳಿ ನಿಮಗೆ ನಾನು ಹೇಳ್ತೇನೆ. ಮತ್ತು ಒಂದು ನೆಹರೂಜಿ ಅವ್ರ ಮಾತು ನಿಮ್ಗೆ ಹೇಳ್ತೇನೆ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಒಂದು ಮಾತು ಹೇಳಿದರು. ಏನು ಹೇಳಿದರು? ಮೈ ನಹಿ ಚಾತಾ ಕಿ ಭಾರತ್ ಐಸಾ ದೇಶ ಬನೆ ಜಾ ಲಾಖೋ ಲೋಕ್ ಏಕ್ ವ್ಯಕ್ತಿ ಕಿ ಹಾ ಮೇ ಹಾ ಮಿಲಾಯೆ. ಮೈ ಮಜಬೂತ್ ವಿಪಕ್ಷ ಚಾತಾ. ಅಂದರೆ ನಾನೇನು ಹೇಳ್ತೀನಿ ನನ್ನ ಹೂನಲ್ಲಿ ಹೂ ಅಂತ ಹೇಳೋರು, ಅಥವಾ ನಾ ಏನು ಹೇಳ್ತೀನಿ ಅದೇ ಕೇಳೋರು ನನಗೆ ಬೇಕಿಲ್ಲ. ಒಂದು ಮಜಬೂತ್ ಅಪೋಜಿಷನ್ ಪಾರ್ಟಿ ಇರಬೇಕು ಅಂತ ಹೇಳಿದರು. ಇಲ್ಲಿ ಅಪೋಜಿಷನ್ ಪಾರ್ಟಿ ಯಾವುದಿದೆ ಆ ಪಾರ್ಟಿಗೆ ಇವತ್ತು ವೀಕ್ ಮಾಡ್ಲಾತಾರೆ. ಜೈಲಿಗೆ ಹಾಕೋದು, ED ತೋರ್ಸೋದು, CBI ತೋರ್ಸೋದು, ವಿಜಿಲೆನ್ಸ್ ತೋರ್ಸೋದು, ಆಯ್ತು ಸುಮ್ಮನೆ ನೋಟಿಸ್ ಇಶ್ಯೂ ಮಾಡೋದು. ಈಗ ನೋಡಿ ಇದಕ್ಕೆ ಏನು ಹೇಳಿದ್ರಿ? ಏನು ಸುಮ್ಮನೆ ಕೆಲವು ಜನರಿಗೆ ನೀವು ಮಾತು ಹಂಗೆ ಆಡಿರಂತ ನೋಟಿಸ್ ಕೊಡೋದು. ಈಗ ರಾಹುಲ್ ಗಾಂಧಿ ಅವರಿಗೆ ನೀವು ಮನೆ ಖಾಲಿ ಮಾಡಿ ಅಂತ ನೋಟಿಸ್ ಕೊಡ್ಲದ್ದು ಅಂದ್ರೆ ಇಷ್ಟೊಂದು ತೊಂದರೆ ಕೊಡ್ತಕ್ಕಂತ ಯಾವುದಾದ್ರು ಸರ್ಕಾರ ಪ್ರಜಾಪ್ರಭುತ್ವದಲ್ಲಿದ್ದರೆ ಅದು BJP ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು. ಇದಕ್ಕೆ ನೀವು ಯೋಚನೆ ಮಾಡಿ, ನಿಮಗೇನೋ ಸಣ್ಣ ಪುಟ್ಟ ಯಾವುದೋ ಸಿಕ್ತು ಅಥವಾ ತೊಂದರೆ ಮಾಡಿದ್ರು ಇಲ್ಲಿ ನಿಮಗೆ ಗೊತ್ತಿದೆ ನಿಮ್ಮ ಹೋರಾಟ ನಿಂಬಲ್ಲಿ ಎಲ್ಲಿವರೆಗೆ ಧೈರ್ಯ ಬರೋದಿಲ್ಲ, ಮತ್ತೊಬ್ಬರು ನಿಮಗೆ ಧೈರ್ಯ ಕೊಡೋಕೆ ಸಾಧ್ಯ. ಅಂಗಡಿಯಲ್ಲಿ ಹೋದರೆ ಏನಾದರೂ ತಿನ್ನೋ ವಸ್ತು ಸಿಗಬಹುದು ನಿಮಗೆ, ಅಥವಾ ಏನಾದರೂ ನಿಮ್ಗೆ ಬೇಕಾದಂಥ ವಸ್ತುಗಳು ನೀವು ಖರೀದಿ ಮಾಡಬಹುದು. ಆದರೆ ಎಲ್ಲಿಯಾದರೂ ಹೋಗಿ ಏನು ಸ್ವಾಮಿ ನನಗೆ ಒಂದು 100 ರೂಪಾಯಿ ಧೈರ್ಯ ಕೊಡಿ ಅಂತಂದರೆ ಧೈರ್ಯ ಖರೀದಿ ಮಾಡೋಕ್ಕಾಗ್ತದ? ಆ ಧೈರ್ಯ ನಿಂಬಲ್ಲಿ ಬರಬೇಕು, ನಿಮಗಾಗಿ ಬರಬೇಕು, ದೇಶಕ್ಕಾಗಿ ಬರಬೇಕು. ಮತ್ತು ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸೋಕ್ಕೋಸ್ಕರ ಬರಬೇಕು. ಇದ್ರ ಕಡೆ ನಿಮ್ಮ ಲಕ್ಷ್ಯ ಇರಲಿ ಅನ್ನತಕ್ಕಂಥ ಮಾತನ್ನು ಇವತ್ತು ನಿಮ್ಗೆ ಹೇಳ್ತೇನೆ. ಮತ್ತು ಯಾವ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಪಾರ್ಲಿಮೆಂಟ್ನಲ್ಲಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ಬಂಡವಾಳ 2014 ಬರೇ 3,000 ಕೋಟಿ ರೂಪಾಯಿ ಇತ್ತು. 2019-23 12,00,000 ಕೋಟಿ. ಇಷ್ಟೊಂದು ಹೆಂಗಾಗ್ತದಪ್ಪ 2.5 ವರ್ಷದಲ್ಲಿ 12,00,000 ಕೋಟಿ? ನಮ್ಮ ದುಡ್ಡು, LIC ದುಡ್ಡು, ಬ್ಯಾಂಕಿನ ದುಡ್ಡು, ನಮ್ಮ ದುಡ್ಡೇ. ಸಾಲ ತಗೊಳ್ಳೋದು, ನಮ್ಮ ಪ್ರಾಪರ್ಟಿಗಳೇ ಖರೀದಿ ಮಾಡೋದು, ರೈಲ್ವೆ ಖರೀದಿ ಮಾಡೋದು, ಏರ್ಪೋರ್ಟ್ ಖರೀದಿ ಮಾಡೋದು, ಪೋರ್ಟ್ಗಳ ಖರೀದಿ ಮಾಡೋದು, ದೊಡ್ಡ ದೊಡ್ಡ ಕಮರ್ಷಿಯಲ್ ಜಾಗಗಳ ಖರೀದಿ ಮಾಡೋದು, ಇದು ಎಲ್ಲ ಮಾಡ್ತಾ ಇದೆ. ಮಾಡಿ ಮಾಡಿ 2.5 ವರ್ಷದಲ್ಲೇ 10,00,000 ಮುನಾಫ ಮಾಡಿಕೊಂಡಿದ್ದಾನೆ. ಇದಕ್ಕೆ ಹೋರಾಟ ನಮ್ಮದಿದೆ. ನಾವೇನು ವೈಯಕ್ತಿಕವಾಗಿ ಅದಾನಿ ಬಗ್ಗೆ ಇಲ್ಲ. ಯಾಕೆ ಇಷ್ಟೊಂದು ಸಂಪತ್ತು ಬಂತು ಅವನ ಹತ್ರ? ಯಾಕಂದ್ರೆ ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ಕೋತ ಹೋದರು, ಕಾನೂನುಗಳ ಬದಲಾವಣೆ ಮಾಡ್ಕೋತ ಹೋದರು. ಬೇರೆ ಅವರಿಗೆ ಯಾರಿಗೂ ಕೊಡಲಿಲ್ಲ, ಅವರಿಗೆ ಯಾಕೆ? ನೀವೆಲ್ಲ ಹೋಗ್ತೀರಿ ಫಾರಿನ್ ಕಂಟ್ರಿಗೆ, ನಿಮಗೆ ಹೆಂಗ್ ಭೇಟಿ ಆಗದ? ಯಾಕೆ ಬರ್ತಾನೆ ನಿಮ್ ಸರಿ? ಇಲ್ಲಿ ಪ್ರಧಾನಮಂತ್ರಿ ಆಗಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಾಗ ಅವನು ಪ್ರೈವೇಟ್ ಪ್ಲೇನ್ನಲ್ಲೇ ನೀವು ಬಂದ್ರಿ. ಇದ್ರ ಉತ್ತರ ನಾವು ಕೇಳ್ತಾ ಇದ್ದೇವೆ, ನಾವು ಬೇರೆದೇನು ಕೇಳ್ತಾ ಇಲ್ಲ. ಆ ಉತ್ತರ ಕೊಡಕ್ಕೆ ಅವ್ರು ತಯಾರಿಲ್ಲ. ಅದಕ್ಕೆ ನಮ್ಮ ಬಾಯಿ ಬಂದ್ ಮಾಡಬೇಕು.
ಪಾರ್ಲಿಮೆಂಟೇ ನಡೀಲಿಲ್ಲ. ನಾನು ಹಿಂಗೆ ಹೇಳ್ತಿದ್ದೆ, ನನ್ನ ಟಿ ವಿದಾಗ ನನಗೆ ತೋರಿಸ್ತೇನೆ ಇರಲಿಲ್ಲ, ಹಿಂಗೆ ಹೇಳ್ತಿದ್ದೆ. ಹೇಳತನೇ ಆ ಚೇರ್ಮನ್ರು ಇದೇನಪ್ಪ ಅಂದ್ರೆ ಅಡ್ಜರ್ನ್ ಹೌಸ್ ಮುಂದಕ್ಕೆ ಹಾಕಿದ್ದೇವೆ 2 ಗಂಟೆ ಅಲ್ಲ, 2 ಗಂಟೆಗೆ ಬರೋದು ಮತ್ತೆ ಈ ಕಡೆ ಈ ಕಡೆ ನೋಡೋದು ನಾಳೆ 11 ಗಂಟೆಗೆ ಅಂತ ಹೇಳ್ಬಿಟ್ಟು. ಸರ್ಕಾರದವ್ರದೇ ಗಲಾಟೆ, ಸರ್ಕಾರ ಬಿಜೆಪಿ ಎಂಪಿಗಳ ಗಲಾಟೆ. ನಾವು ಒಂದು ಮಾತಂದಿಲ್ಲ, ಪಿಟ್ಟಂದಿಲ್ಲ. ಆದ್ರೆ ಈ ದಿವಸ ಏನು ಹೇಳ್ತಿದ್ರು, ಅಪೋಸಿಷನ್ ಪಾರ್ಟಿದವ್ರು ಮಾತಾಡಕ್ ತಯಾರಿಲ್ಲ. ಈಗ ನಾವು ಮಾತಾಡಾಗ ರಾಹುಲ್ ಗಾಂಧಿ ಮಾತಾಡಬೇಕು ಅಂತಂದಾಗ, ಯಾಕಂದ್ರೆ 4 ಮಂತ್ರಿಗಳು ಅವ್ರ ವಿರುದ್ಧ ಮಾತಾಡಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ರು, 4 ಜನ ಮಂತ್ರಿಗಳು ನನ್ನ ವಿರುದ್ಧ ಮಾತಾಡಿದಾರಂದ್ರೆ ನಾನು ನನ್ನ ಅನಿಸಿಕೆಗಳನ್ನ ಸದನದ ಮುಂದೆ ಹೇಳಬೇಕು ಅಂತ ಅವ್ರು ಹೇಳಿದ್ರು. ಅವರಿಗೆ ಅವಕಾಶ ಕೊಡಲಿಲ್ಲ. ಅವರು ಹೇಳಬೇಕು ಅಂತಂದ್ರೆ ಅವರು ಸದನ ಅಡ್ಜರ್ನ್ ಮಾಡೋದು, ಹೀಗೆ ಮಾಡಿ ಮಾಡಿ ಕೊನೆಗೆ ಇವತ್ತು ಪ್ರಜಾಪ್ರಭುತ್ವ ಬಹಳಷ್ಟು ಕೆಳಮಟ್ಟಕ್ಕೆ ಬಂದಿದೆ. ಅವರು ಮಾಡಿದಂಥ ಭಾಷಣನೂ ಕಿತ್ತಾಕಿದ್ರು. ಅದು ಹೋಲ್ಬಿಡಿ, ರಾಜ್ಯಸಭಾದಲ್ಲಿ ರಾಜ್ಯಸಭಾ ಮೆಂಬರ್ ಇಲ್ಲ ಅವರು. ನಮ್ಮಲ್ಲಿ ಮಾಫಿ ಮಂಗೋ ಮಾಫಿ ಯಾರಪ್ಪ ಮಾಫಿ ಮಂಗ್ಬೇಕು, ಅವ್ರೇನು ರಾಜ್ಯಸಭಾ ಮೆಂಬರ ಅಂಥೇಳಿ ನಾನಿದು ಸವಾಲು ಹಾಕಿದ ಮೇಲೆ ನಮ್ಮಲ್ಲಿ ನಾನೇನು ಭಾಷಣ ಮಾಡಿದ್ದೆ, 1 ತಾಸು 28 ನಿಮಿಷದಲ್ಲಿ 28 ನಿಮಿಷ ಅಧ್ಯಕ್ಷರೇ ಅಡ್ಡು ಬಂದರು. ಆದ್ರೆ 1 ತಾಸು ನಾನು ಮಾತಾಡಿದೆ, 88 ಮಿನಿಟ್ಸ್ 90 ಮಿನಿಟ್ಸ್. ನಂದು ಅರ್ಧ ಭಾಷಣ ಕಿತ್ತ ಹಾಕ್ಬಿಟ್ರು. ಅರೆ ಏನಿಲ್ಲ, ಏನಿದೆ ಅದನ್ನ ಹೇಳಿದೆ ನಾನು. ನನಗಿದು ಹೇಳಿ 3,000 ರಿಂದ 12 ಲಕ್ಷ ಕೋಟಿ ಹೆಂಗಾಯ್ತಪ್ಪ ನಮಗೆ ಲೆಕ್ಕ ಕೊಡಿ ಅಂದೆವು. ಆದರೆ ಅವರೇನು ಕೊಡಲಿಲ್ಲ. ಕೊನೆಗೆ ನಮಗೆ ಇವತ್ತು ಹೊರಗಡೆ ಹಾಕ್ತಕ್ಕಂಥದ್ದು ಪಾರ್ಲಿಮೆಂಟ್ ಬಂದ್ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರು ಹೇಳಿದ್ರು, ನಾವು ದೇಶದ ಐಕ್ಯತೆಗಾಗಿ ದೇಶದ ಒಳ್ಳೆಯದಕ್ಕಾಗಿ ನಾ ಕೆಲಸ ಮಾಡ್ತಾ ಇದ್ದೇನೆ, ನಾನು ಬಹಳ ಬಡವ ಅಂತ ಹೇಳಿ. ನಾ ಹೇಳ್ದ, ನೀನು ಬಡವ ಇದ್ರೆ ನಿನ್ಕಿನ್ನ ಬಡವ ಇದ್ದೀನಪ್ಪ ನಾನಂತ. ಮತ್ತು ನಾ ಹೇಳ್ದೆ ಅವ್ರಿಗೆ ಅಲ್ಲೇ ಪಾರ್ಲಿಮೆಂಟ್ನಾಗೆ, ನಮ್ಮ ಚಾಯ್ ಮಾರ್ತಾನೆ, ನಾನು ಇದು ಮಾರ್ತೀನಿ, ಚಾಯ್ ವಾಲ ಹ್ಞೂ ಚಾಯ್ ವಾಲ. ಹೌದಪ್ಪ, ನಿಮ್ಮ ಚಾಯ್ ಮಾರ್ತಿರ್ಬೇಕು. ನಮ್ಮಪ್ಪ ಅಂತೂ MSK ಮಿಲ್ನ ಕೂಲಿಕಾರ, ನಂದು ನಿನ್ಕಿನ್ನ ಬಡ್ತಾನಿದೆ ನಂದು. ಅಟ್ಲೀಸ್ಟ್ ನಿನ್ ಚಾರ ಯಾಕೆ ಕುಡಿತಾರೆ, ನನ್ನ ಚಾನೂ ಕುಡಿಯೋದಿಲ್ಲ. ಎಲ್ಲಾರ ಹೋಗಿ ಹೋಟೆಲ್ ಹಚ್ಚಿದ್ರೆ ಅವ್ರು ಕೇಳ್ತಾರೆ, ನೀ ಯಾ ಜಾತೇವ ಅಂತ. ಇಲ್ಲ ಇದು ಅದ, ಇಲ್ಲಿ ಬಿಡ್ರಿ ನಾ ಮೋದಿ ಹೋಟೆಲ್ಗೆ ಹೋಗ್ತೀನಿ ಅಂತಾರೆ, ನಾನು ಹೋಟೆಲ್ಗೆ ಬರಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಮಾತಾಡ್ತೀರಂದ್ರೆ ಇದು ಒಳ್ಳೇದಲ್ಲ, ಮತ್ತು ದೇಶಕ್ಕೆ ಒಂದು ಆರ್ಥಿಕವಾಗಿ ದುರ್ಬಲಗೊಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೇನೆ. ಮತ್ತು ನಿಮಗೆ ಕೊನೆಯದಾಗಿ ಹೇಳಬೇಕಾದ್ರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಸೇರಿ 30 ಲಕ್ಷ ಸರ್ಕಾರಿ ನೌಕರಿಗಳಿವೆ. ಆದರೆ ಅವು 30 ಲಕ್ಷ ಸರ್ಕಾರಿ ನೌಕರಿಯಲ್ಲಿ 15 ಲಕ್ಷ OBC ಬ್ಯಾಕ್ವರ್ಡ್ದವರಿಗೆ, SC ST ದವರಿಗೆ ಸಿಗ್ತವೆ, ಜನರಲ್ದವ್ರಿಗೆ ಸಿಗ್ತವೆ. ಅವು ಯಾಕೆ ತುಂಬ್ತಾ ಇಲ್ಲ? ಬ್ಯಾಕ್ವರ್ಡ್ ಬಗ್ಗೆ ಪ್ರೀತಿ ಇದ್ದವರು ಈ 15 ಲಕ್ಷ ವೇಕೆನ್ಸಿಗಳು ತುಂಬ್ರಿ, ಮತ್ತೆ ಮಾತಾಡಿ. ಇವೆಲ್ಲ ನಾವು ಕೇಳಿದ್ರೆ ಅವ್ರಿಗೆ ಮುಳ್ಳಿದ್ದಂಗೆ. ಅದಕ್ಕಾಗಿ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ, ಇನ್ನು ಅನೇಕ ವಿಷಯಗಳಿವೆ. ಅದಕ್ಕಾಗಿ ಅವರು ಯಾವಾಗಲೂ ಭಾಷಣ ಶುರು ಮಾಡಾಗ ಒಂದು ಬಸವಣ್ಣನ ವಚನ ಹೇಳ್ತಾರೆ, ಕಾಯಕವಿ ಕೈಲಾಸ, ಮತ್ತೇನೋ ಹೇಳಿದಾರಲ್ಲ ಮೊನ್ನೆ, ಕಾಯಕವೇ ಕೈಲಾಸ ಹೇಳ್ಕೊಂಡು ಇರ್ತಾನೆ. ನಾ ಅಂದಪ್ಪ, ಕಾಯಕ ಮಾಡೋರು ನಾವು, ಕೈಲಾಸನಾಗಿರೋರು ನೀವು, ಆಯ್ತು ನೀವು ನಮಗೆ ಹೇಳ್ತೀರಿ ಕಾಯಕವೇ ಕೈಲಾಸ ಅಂತ. ಅದಕ್ಕೆ ನಾ ಅವರಿಗೆ ಪಾರ್ಲಿಮೆಂಟ್ನಾಗ ಒಂದು ಸಾರಿ ಹೇಳಿದ್ದ, ನಾ ಏನು ಹೇಳಿದ್ದ, ಕಳಬೇಡ ಕೊಲಬೇಡ ಖುಷಿ ನುಡಿಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳಿದ್ದೆ. ನಾನು ಹೇಳ್ದ, ಕಳತನ ಮಾಡಬೇಡಪ್ಪ ಸರ್ಕಾರ ದುಡ್ಡು, ಯಾರಿಗೆ ಹೊಡಿಬೇಡ,
ಯಾಕಂದ್ರೆ ಅನೇಕ ಜನ ಬ್ಯಾಕ್ವರ್ಡ್ಸು, SC ST ಮೈನಾರಿಟೀಸ್ ಎಲ್ಲಿ ಬೇಕಲ್ಲಿ ಹೊಡೆಯೋದು, ಮತ್ ಮ್ಯಾಲಿಂದ ಹೇಳೋದು ಧರ್ಮ. ಅರೆ ಧರ್ಮ ಏನು ಹೊಡಿಯಂತದ ಯಾರಿಗಾರು? ನಿಮ್ ದಡಿ ಮನೆಯಲ್ಲಿ ಪಾಲಿಸ್ರಿ, ಮನೆಯಲ್ಲಿ ಪೂಜಾ ಮಾಡ್ರಿ, ನಿಮ್ಗೆ ಯಾರು ಅಡ್ಡ ಆಗ್ತಾರೆ? ಆದ್ರೆ ಧರ್ಮದ ಹೆಸರಿನ ಮೇಲೆ ನೀವು ಬೇರೆಯವ್ರಿಗೆ ಹೊಡಿತೀರಾ? ಅದಕ್ಕಾಗಿ ಇಂಥ ಒಂದು ಬಹಳ ಕೆಟ್ಟ ಸರ್ಕಾರ ಕೇಂದ್ರದಲ್ಲಿದೆ. ಬೇರೆಯವರಿಗೆ ಕೊಲ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಮತ್ತು ಅನ್ಯರ ಬಗ್ಗೆ ಅಸಹ್ಯ ಪಡ್ತಕ್ಕಂಥದ್ದು, ಇದು ಎಲ್ಲ ಅವ್ರ ಹತ್ರ ಇದೆ. ಅದಕ್ಕೆ ನಾವು ಸ್ವಲ್ಪ ಒಕ್ಕಟ್ಟಾಗಿರಬೇಕು, ಎಲ್ಲ ಒಂದಾಗಿರಬೇಕು ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳ್ತಾ ಇವತ್ತು ನಿಜವಾಗಲೂ ನಾನಿಲ್ಲಿ ಬಂದಿದ್ದು ಕೇವಲ ಒಂದೇ. ಇವತ್ತು ನಮಗೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಮೇಲೆ ಒಂದು ದೊಡ್ಡ ರ್ಯಾಲಿ ಇತ್ತು, ಅದನ್ನು ನಾನು ರಾಹುಲ್ ಗಾಂಧಿಯವರಿಗೆ ಹೇಳಿದೆ. ನಾನು ಸೈದಾಪುರಕ್ಕೆ ಅನೇಕ ಸಾರಿ ಬರ್ತೀನಿ ಅಂತ ಹೇಳಿ ಕ್ಯಾನ್ಸಲ್ ಆಗಿದೆ, ಎರಡು ಸಲ ಕ್ಯಾನ್ಸಲ್ ಆಗಿದೆ. ಎರಡು ಸಲನೂ ಕೂಡ ಪಾಪ ಅಲ್ಲಿನವರು ಇದು ವ್ಯವಸ್ಥೆ ಮಾಡಿ ಸುಸ್ತಾಗಿದ್ದಾರೆ. ಇದು ಎಲ್ಲರ ಸೇರಿ ಮಾಡಿದ್ದದ, ಮನಸಾಪೂರ್ವಕ ಮಾಡಿದ್ದದ. ಅದಕ್ಕೆ ನಾನು ಅಲ್ಲಿ ಕಾಂಗ್ರೆಸ್ ಆಫೀಸ್ ಕಟ್ಟಡಕ್ಕೆ ಹೋಗಲೇಬೇಕು. ಬೇಕಾದ್ರೆ ನಾಳೆ ಸಂಡೇ ಇದೆ, ನಾನು ಬಂದು ಅಲ್ಲಿ ಗಾಂಧಿ ಸ್ಮಾರಕದಲ್ಲಿ ನಮ್ಮ ಅಜಿಟೇಷನ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಹೇಳಿದ ಮೇಲೆ ಇವತ್ತು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾಳೆ ಗಾಂಧಿ ಸಮಾಧಿಯಲ್ಲಿ ನಾವು ಅದನ್ನು ಪ್ರತಿಭಟನೆ ಮಾಡಿ ಮತ್ತು ಮಂಗಳವಾರ ದಿವಸ ನಾನು ಮತ್ತೆ ಪುನಃ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ. ಸೋಮವಾರ ದಿವಸ ಪಾರ್ಲಿಮೆಂಟ್ ಇದೆ, ಬಹುಶಃ ಪಾರ್ಲಿಮೆಂಟ್ ಅವರು ನಡೆಸಲು ಕಾಣ್ತದೆ. ಅವ್ರ ಮನಸ್ಸಿಲ್ಲ, ಅವ್ರು ಏನಾದರೂ ಮಾಡಿಕೊಳ್ಳಿ, ಆದರೆ ನಮಗೆ ಈಗ ಹೊಸದಾಗಿ ಯೋಚನೆ ಮಾಡಬೇಕು. ಈ ದೇಶ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದಿದೆ. ಯಾರು ಎಷ್ಟೇ ಮಾತಾಡಿದ್ರು ಕೂಡ ಅವ್ರಿಗಿಂತಲೂ ಹೆಚ್ಚಿನ ದೊಡ್ಡ ದೇಶಭಕ್ತರು ನಾವಿದ್ದೇವೆ. ಅವ್ರ ಬಲ್ಲಿ ಒಬ್ಬ ಮನುಷ್ಯನೂ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ, ದೇಶಕ್ಕಾಗಿ ದುಡ್ದಿಲ್ಲ, ದೇಶಕ್ಕಾಗಿ ಸೂಲಿಮೆಗೇರಿಲ್ಲ. ಇಲ್ಲಿ ನಮ್ಮವರೆಲ್ಲ ಪ್ರಾಣ ಕೊಟ್ಟಿದ್ದಾರೆ, ಮಹಾತ್ಮ ಗಾಂಧೀಜಿ ಅವರು ಪ್ರಾಣ ಕೊಟ್ಟಿದ್ದಾರೆ, ದೇಶದ ಐಕ್ಯತೆಗಾಗಿ ಇಂದಿರಾ ಗಾಂಧಿ ಪ್ರಾಣ ಕೊಟ್ಟಿದ್ದಾಳೆ, ದೇಶ ಒಕ್ಕಟ್ಟಿರಲಿ ಅಂತೇಳಿ ರಾಜೀವ್ ಗಾಂಧಿ ಪ್ರಾಣ ಕೊಟ್ಟಿದ್ದಾನೆ. ನಿಂಬಲ್ಲಿ ಯಾರು ಕೊಟ್ಟರಪ್ಪ ಹೇಳ್ರಿ, ಯಾರು ಕೊಟ್ಟಾರ? ಆದ್ರೆ ಎಲ್ಲಾ ಕಡೆ ಹೇಳ್ಕೋತ ಬಿಡೋದು, ಓ ಐಸಾಕರೇ ಓ ವೈಸಾಕರ, ತುಮ್ ಕ್ಯಾ ಕರೆ ವೈ, ರೋಡ್ ಹಮನೆ ಬನಾಯಾ, ತಾಲಾಬ್ ಹಮನೆ ಬನಾಯಾ, ರೇಲ್ ಹಮನೆ ಬನಾಯಾ. ಇಲ್ಲಿ ನೋಡಿ, ನಾವಿಲ್ಲೊಂದು ಬೋಗಿ ಫ್ಯಾಕ್ಟ್ರಿ ಶುರು ಮಾಡಿದ್ದೇವೆ, ಅದು ಅಲ್ಲಿಗೆ ನಿಂತಿತ್ತು. ಮೋದಿ ಎಲ್ಲಾ ಕಡೆ ಹೋಗಿ ಡಂಗರ್ ಬಾರಿಸ್ತಾನೆ, ನಾನು ಹಿಂಗೆ ಮಾಡಿನಂತ. ಇಲ್ಲಿ ಯಾಕಪ್ಪ ಬೋಗಿ ಫ್ಯಾಕ್ಟ್ರಿಗೆ ನೀವು ಬಂದು ಕೊಡಲಿಲ್ಲ? ಇಲ್ಲಿ ಯಾಕೆ ಗುಲ್ಬರ್ಗಾದಾಗ ಬಂದು ನೀವು ಇಲ್ಲಿ ಬಂದ್ರಿ? ಎಲ್ಲಿ ಚಿತ್ತಾಪುರ್ ಮತ್ತು ಮಲ್ಕೇಡ್ ಬಾರ್ಡರ್ ಮೇಲೆ ಮೀಟಿಂಗ್ ಮಾಡಿದ್ರಿ? ಈ ಬಂಜಾರ ಸಮಾಜಕ್ಕೆ ನನ್ನ ಕಾಲದಲ್ಲೇ ತಾಂಡ ಹೆಸರುಗಳ ಬದಲಾವಣೆ ಮಾಡಿ ನಾನು ಇಂದಿರಾ ನಗರ್, ವೆಂಕಟೇಶ್ ನಗರ್, ರಾಜೀವ್ ನಗರ್, ಭೀಮ್ ನಗರ್ ಇದು ಇಟ್ಟಿದ್ದೇವಿಲ್ಲ, ನಾವು ಮಾಡಿದೆ. ಅವು ಬಂದು ಪತ್ರ ಹರಿಸೋದು, ಸಾವಿರಾರು ಎಕರೆ ಜಮೀನು ಹಂಚಿದ್ದೇವೆ ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ. ಇದೆಲ್ಲ ನಿಮಗೆ ಗೊತ್ತಿದೆ, ಭೂಮಿ ತಗೊಂಡವ್ರಿಗೆ. ನೀನು ಏನು ಮಾಡಿದೆ, ಆ ಪೇಪರ್ಗಳು ತಗೊಂಡು ಹಂಚಿಕೊಂಡು ಮೈ ಹಮನೆ ಪಟ್ಟಾದಿಯ 70 ಸಾಲ್ಸೆವನ್ಕು ಕೊಯ್ ನೈದಿಯಾ ಅಂತ ಹಮನೆ ಕಿಯಾ, ಆಪನೆ ಕುಚ್ ನೈ ಕಿಯಾ, ಸಮಾಜ ಕೋ ತೋಡನೆ ಕಾ ಕಾಮ ಕಿಯಾ, ಹಮ್ ಸಮಾಜ ಕೋ ಜೋಡನೆ ಕಾ ಕಾಮ ಕರ್ ರಹೇ. ಔರ್ ಅವರಿಗೆಲ್ಲಕ್ಕಿನ್ನ ಹೆದರಿಕೆ ಬಂದಿದ್ದೇನಂದ್ರೆ, ಏನು ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಏನು ಪಾದಯಾತ್ರೆ ಮಾಡಿದ್ರಲ್ಲ, ಅದು ಅವರಿಗೆ ತಳಮಳ ಆಗ್ತಾ ಇದೆ. ಅದಕ್ಕೆ ಇವನು ವರ್ಚಸ್ಸು ಹ್ಯಾಕೆ ಕುಗ್ಗಿಸ್ಬೇಕು ಅಂತ ಹೇಳಿ ಈ ನಾಟಕ ಮಾಡಿ ಈಗ ಅವರು ಮೆಂಬರ್ಶಿಪ್ ಅನ್ನು ತೆಗೆಯಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಾವೆಂದೂ ಹಿಂಜರಿಯೋದಿಲ್ಲ, ನಮ್ಮ ಹೋರಾಟ ಮುಂದುವರಿತದೆ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳಿಕೊಂಡು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ
ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತು ಕೊನೆಯದಾಗಿ ಒಂದೇ ಒಂದು ಜೈಕಾರ ಹಾಕ್ತೇನೆ, ನೋಡಮ್ಮ ನೀವು, ಯಾಕಂದ್ರೆ ಶಿವಕುಮಾರ್ ಜೈಕಾರ ಹಾಕಿದಾಗ ಭಾಳ ಜೋರು ಹಾಕಿದ್ರಿ, ಈಗ ನನಗೆ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಮಸ್ಕಾರ, ನಿಮ್ಮೆಲ್ಲರಿಗೆ ವಂದನೆಗಳು. ಅವರು ಕೇಳಿದ್ರು, ಡಾಕ್ಟರ್ ನಮ್ಮಲ್ಲಿ ಸಿಂಪಲ್ ಮೆಜಾರಿಟಿ ಇಲ್ಲ.